ज्वर अडमिट अदू चंद्र स्वल अडस्ट पर्स्थित गे हार्ट पेशेंट आगे नम ते निजवाद विषय गोत्र नं तक गंडमोग कारण नम ते पुनर्जन्म सकते नोड़ स्वल्प दिवस नम ते हुषारू निगु नन्म नन्मु निन्मे बड़ी अद आगते दयवू ओपको चंद्र हेम निन् मगुगे यहा प्रॉब्लम बरदार ना नोड़कोते इट्स अ प्रॉमिस बर्तेने अति आम शिव आत्मीय स्न नम मद्वे कारण मगु इ नम मगु अल नानल खंडित नान कूड़ा अंबिका स्वप्त अडस्ट मो नी मगु नोड ना कर्क बर्ती सरना अयो नगे अयो मगुं जोर हेबड़े मगुटे हे हाँ हाल अल कुर बिड़ नो नगु के बेरव हाँ कुछ बेसोक नानल निको मुंदिन बग्ल हम बेडवे हितल बग्ल हम अब समाधान आयत समाधान जन्मदान मगु अल्ती केसिलवा नानेन क्यूड अल मगु अल्ती ननगू गोत मगु अल अली नम मगु हिया ओ इश बेग बंदिया ओ आम सारी चंद्र यह रीति हाँ कुड़सोद्रे खंडित नम प्लान हाला चंद्र केलवर्गे ताव अंदे राजयोग बरतंते ऐनप्पा मगन जातकन यार ज्योतिषदवर्गे तोरिस्ता इल्लप्पा जातक ज्योतिषद बग्गे ननगे नंबिकेने इल्ल ज्योतिषदवरु हेळिद्दु मोदलने मगु हुट्टिद तक्षणवे नन्न केट्काल होगि राजयोग शुरुवागुत्ते अंत आद्रे शुरुवागि ओळ्ळे कारणे ताने निन्न मगनिगे ओंदु किरीट कम्मि अष्टे इदु राजयोग अल्वा शिवु मगुन बदलायिसोके हेम खंडित ओप्पकोळ्ळल्ल नन्न मगुन रात्रि कोड्बिडु कोड्तीनि अदक्के प्रति उपकारवागि नी ननगोंदु सहाय माडबेकु मत ना बेगे मगुन नन वापस रात्रि अल मकल तायत्र हगलोत्तल्ली तिरुगा मुरुगा सरिना इदु खंडितवागि सरि इरुत्ते रात्रि मीट पड़ा ना अंबिका तंगाली बंदे तेलाड़ी तेलाड़ी होदे इरुलली बेलकागी बरुवेनु जोतेयागी ननगागी नी बारेया प्रिया 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 इरुलली बेलकागी बरुवेनु जोतेयागी ननगागी नी बारेया प्रिया 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 चंद्र आ चंगु नन मग ऐनो चित्रकल कहते ना हुषार ना हुषार अंबिका नीन कल्कोबेकम्मा याकेंद्रे नम मक्कळन्न नावु नोडकोंड हागे बेरेयवरु नोडकोळ्ळल्ल एनु हिडि अम्मा निन्न कैयारे ई मगुगे स्नान माडिसम्म याकप्प ई मगु अम्मनिगे स्नान माडिसक बरल्वा आगल्लम्म निन्न कै गुण चेन्नागिरुत्ते निन्न कैयिंद ई मगुगे स्नान माडिसबेकु अंत इवर अप्प अम्मनिगे आसे सर सरि कोडु नम हुट हण्मुंत निज ग्रे नम मुतने शिव
ಶಿವು ಏನ ಬಾರೋ ಶಿವು, ನಮ್ ತಂದೆ ತಾಯಿ ಬಂದಿದ್ದಾರೆ. ಹೌದಾ? ನಾನು ಆಮೇಲೆ ಬಂದು ನೋಡ್ತೀನಿ. ಹಲೋ, ಅವ್ರು ಬಂದಿರೋದು ನಿನ್ನ ನೋಡಕ್ಕಲ್ಲ, ಮಗು ನೋಡಕ್ಕೆ. ಮಗಳಿಗೆ ಅಮ್ಮ ಸ್ನಾನ ಮಾಡಿಸಿದ್ರೆ ಕಣ. ಮಗಳಲ್ವೋ, ಮಗ, ನನ್ ಮಗ, ಎತ್ಕೊಂಡ್ ಬಾ. ಸರಿ, ಆ ಕಡೆದ ಬಾ. ಬಾರೋ ಚಿನ್ನ, ನಿನ್ ಮನೆಗೆ ಹೋಗೋಣ. ಚಂದ್ರು ಅಪ್ಪ ಅಮ್ಮ ಜಗಳ ಮರೆತು ಮಗು ನೋಡಕ್ ಬಂದಿದ್ದಾರೆ, ಅದಕ್ಕೆ ತಗೋಳ. ಥ್ಯಾಂಕ್ ಯು ಶಿವ್, ಇಟ್ಸ್ ಆಲ್ ರೈಟ್. ನಮ್ಮನೆ ಮಗುನ ಸ್ನಾನ ಮಾಡಿಸೋದಕ್ಕೆ ಪಕ್ಕದ ಮನೆಗೆ ಕೊಡೋದು ಶುದ್ಧ ಅವಮಾನ. ಅಪ್ಪ, ಶಿವುಗೆ ಹೆಣ್ಮಗು ಅಲ್ವಾ, ಗಂಡ್ಮಗು ಕಟ್ರೆ ತುಂಬಾ ಇಷ್ಟ. ಓ ಹೌದಾ? ಚೊಚ್ಚಲ್ ಮಗು ತಾನೆ ಹೇಮಗೆ. ಏನ್ ಹೆಸರಿಟ್ಟಿದ್ಯಾ? ಬಾಲಕೃಷ್ಣ. ಮಗು ತುಂಬಾ ಮುದ್ದಾಗಿದೆ. ಅಯ್ಯೋ ಅಮ್ಮ, ಎಲ್ಲಿ ಹೋಗ್ತಿದ್ಯಾ? ಅವ್ರ ಅಪ್ಪ ಅಮ್ಮನಿಗೆ ಮಗು ಕೊಡಕ್ ಹೋಗ್ತಿದ್ದೆ. ಅಯ್ಯೋ, ಇವಾಗ ಕೊಡ್ಬಾರ್ದಮ್ಮ. ಯಾಕೋ? ಅವ್ರ ಮನೆಗೆ ಯಾರು ನೆಂಟ್ರು ಬಂದಿದ್ದಾರೆ. ಒಳ್ಳೇದಾಯ್ತಲ್ಲ, ಅವರು ನೋಡ್ದಾಗ ಆಗತ್ತೆ. ಸರಿ ಕೊಡಮ್ಮ, ನಾನೇ ಕೊಡ್ಬರ್ತೀನಿ. ಏ ಹೋಗೋ, ಗಂಡಸ್ ಯಾಕೆ ಗೌರಿ ದುಃಖ ಅಂತ? ಇಲ್ಲ, ನಾನ್ ದಾರಿ ಬಿಡಲ್ಲ. ಏನಾಗಿದ್ಯೋ ನಿನಗೆ? ಅಮ್ಮ, ಮಿಟ್ಟೆ ಮರಿ ಹೆಗಡೆ ಮಂತ್ರದ ಮೀನಾಕ್ಷಮ್ಮ ಇನ್ನೊಬ್ರು ಮನೆ ಮಗುಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಅವ್ರ ಮನೆಗೆ ತಗೊಂಡೋಗಿ ಕೊಟ್ರೆ ಅವ್ರ ನಿನ್ನ ಏನ್ ಕೊತ್ತರೆ? ಆಯಾ ಅನ್ಕೋತಾರೆ. ಅದಕ್ಕೆ ನಾನು ಹೇಳಿದ್ದು ಕೊಡಮ್ಮ. ಅಲ್ವೋ ಕೊಡಮ್ಮ, ನೀ ಹೋಗಮ್ಮ. ಇದು ನಮ್ಮ ಮಗು, ಫ್ರೆಶ್ ಆಗಿ ಬಟ್ಟೆ ಹಾಕಿ ಕವರ್ ಮಾಡು. ಅಂಬಿಕಾ, ಯಾರು ಬಾಗಿಲು ತಟ್ಟಿದ್ರು ಬಾಗಿಲು ತೆಗಿಬೇಡ. ಆಯ್ತು. ಅಯ್ಯೋ, ಓಹೋ, ಏನಪ್ಪ ಶಿವು, ಇಲ್ಲೇ ಎದ್ಬಿಟ್ಟಿದ್ಯಾ? ಇನ್ ಎಲ್ಲಿ ಹೋಗ್ಲಿ? ಅಲ್ಲ, ಯಾವ ಸಂಗೀತ ಗೋಷ್ಠಿಗೂ ಹೋಗ್ಲಿಲ್ವಾ ಅಂತ ಕೇಳಿದೆ. ಮನೇಲೆ ಒಂದ್ ದೊಡ್ಡ ಸಂಗೀತ ಗೋಷ್ಠಿ ಆಗಿರುವಾಗ ಇನ್ ಯಾವ ಸಂಗೀತ ಗೋಷ್ಠಿ ಹೋಗ್ಲಿ? ಅಮ್ಮ, ನಮ್ ಶಿವುಗೆ ಅದೃಷ್ಟ ಕುಲಾಯಿಸ್ತು, ನೆಲದ ಮೇಲೆ ನಿಲ್ಲಲ್ಲ, ಹಾರಾಡ್ತಿರ್ತಾನೆ. ಹೌದೌದು, ಹಾರಾಡಕ್ ಶುರು ಮಾಡಿ ತುಂಬಾ ದಿನ ಆಯ್ತು. ಒಂದ್ ನಿಮಿಷ ನಿಂತ್ಕೊಳ್ಳೋದು ಟೈಮು ಇಲ್ಲ, ಅದಕ್ಕೆ ಕೂತ್ಕೊಳ್ಳಿ. ಏನೋ ಅದು, ಅದು ದೊಡ್ಡ ಅತ್ತಿಗೆಪ್ಪ ಅಮ್ಮ ಬಂದಿದ್ದಾರೆ. ಹ್ಮ್, ಕೆಲವರು ಇನ್ನೂ ಭೂಮಿ ಮೇಲೆ ಇದಾರೆ ಅಂತ ಆಯ್ತು. ನಾವಿಲ್ಲಿ ಬರಬಾರ್ದಂತ ಏನಿಲ್ಲ ರಾಯ್ರೆ, ನಾವಿಲ್ಲಿ ಬಂದ್ರೆ ನಿಮ್ಮ ಯಜಮಾನರಿಗೆ ಕೋಪ ಬರುತ್ತೆ, ಅನಾವಶ್ಯಕವಾಗಿ ಜಗಳ ಆಗುತ್ತೆ ಅಂತ ಅಷ್ಟೇ. ಈ ಮನೇಲಿ ಒಂದ್ ಗಂಡು ಮಗು ಆಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಕಾಫಿ ಮಾಡ್ಬೇಡ ನಾನು. ಏನು ಅದು ರಹಸ್ಯವಾಗಿ? ಈ ರಹಸ್ಯ ನನ್ನ ಹತ್ರ ಬೇಡಪ್ಪ. ಏ ನೀವು, ನಿನ್ ಮುಖಕ್ಕೆ ರಹಸ್ಯ ಬರೆ. ಹೋಗಿ ಚಂದ್ರು ಕರೆ. ಇವತ್ ರಾತ್ರಿನೇ ಇದಕ್ಕೆ ಉತ್ತರ ಕೊಡ್ಬೇಕು. ರಾತ್ರಿ ಯಾಕೆ? ಇವಾಗ ಕೊಡ್ತೀನಿ. ನಮ್ಮಿಬ್ಬರ ಮಧ್ಯ ಲವ್ಗೆ ನೀವು ಒಬ್ರು ಪಾರ್ಟ್ನರಾ? ಇನ್ನೊಂದ್ಸಲ ಈ ಮನೆ ಹತ್ರ ನೋಡಿದ್ರೆ ನೀನ್ ಕಣ್ಣು ಕಿಚ್ಚ ಹಾಕ್ಬಿಡ್ತೀನಿ, ತುಳು ಸಾಯಿಸ್ಬಿಡ್ತೀನಿ. ಶಿವು, ಚಂದ್ರು, ಯಾಕೋ ಲೇಟು, ಹೋಗಿ ಮಗು ತಗೊಂಬ. ಅಲ್ಲಿ ನಮ್ ತಂದೆ ತಾಯಿ ಇಬ್ರು ಒಬ್ರ ಮೇಲೆ ಒಬ್ರು ಮಗುನ ಮುದ್ದಾಡ್ತಿದ್ದಾರೆ. ಅವ್ರಲ್ಲಿ ಮುದ್ದಾಡ್ಲಿ, ನಾ ಇಲ್ಲಿ ಒದ್ದಾಡ್ತಿದ್ದೀನಿ. ಸೀದ್ರ ಅತ್ತೆ ಮಾವ ಬಂದು ಗಂಡ್ಮಗು ನೋಡ್ಬೇಕಂತ ತುಂಬಾ ಹಾತುರಿತಾ ಇದಾರೆ. ಅವ್ರೇನಾದ್ರೂ ಹೆಣ್ಮಗು ನೋಡ್ಬಿಟ್ರೆ ಎಲ್ಲ ಗೋವಿಂದ ಹೋಗುತ್ತೆ. ಬೇಗ ಹೋಗಿ ಮಗು ತಂಬ. ನಡಿಯ ಮಗು ನೋಡ್ಕೊಂಬರೋಣ. ಇಲ್ಲಿ ಇಲ್ಲಿ ಗಂಡ್ಮಗು ಇಲ್ಲಿ. ಎಲ್ಲಿ ಬರ್ತಿದ್ದಲ್ಲಪ್ಪ? ಅಂಕಲ್, ಆಂಟಿ, ಇಲ್ಲೇ ಸುಖವಾಗಿ ಕುತ್ಕೊಂಡು ಮಗುನ ನೋಡಿ. ಅಂಬಿಕಾ ನೋಡ್ಕೊಂಬರೋಣ ಬಾ. ಅಂಬಿಕಾ ಅಲ್ಲಿಲ್ಲ. ಎಲ್ಲಿಗೆ ಹೋಗಿದ್ದಾಳೆ? ಅವಳು ಹೋದ್ಲು. ಎಲ್ಲಿಗೆ? ಅದು ಸ್ನಾನ ಮಾಡಕ್ ಹೋದ್ಲು. ಸ್ನಾನ ಮಾಡಕ್ ಹೋದ್ಲು. ಶಿವು, ಮಗು ಎಲ್ಲ ನಿನ್ ಛಾಯೆನೆ ಇದೆಯಲ್ಲಪ್ಪ. ಅದಕ್ಕೆ ಇವ್ರು ಚಾಯ್ ಕೊಡಿ. ರೀ, ನಂಗ್ ಮೊದ್ಲೇ ಗೊತ್ತಿತ್ತು ನಮ್ಮ ಅಂಬಿಕಾಗೆ ಹೆಣ್ಮಗುನೇ ಆಗತ್ತೆ ಅಂತ. ಯಾವಾಗ್ಲೂ ಮೊದ್ಲು ಹೆಣ್ಮಗು ಹುಟ್ಟಿದ್ರೆ ಒಳ್ಳೆ ಅದೃಷ್ಟ. ನಿಂತ್ಕೊಳ್ಳಿ. ಯಾಕೆ ಹಾರ ಬರ್ತಿದ್ದೀರಿ? ಅದು ನಿಮ್ ನೋಡಿ ಸಂತೋಷಕ್ಕೆ ಜಂಪಾಡ ಅಂತ ಅನ್ಸ್ತು. ಅಷ್ಟೇನಾ, ನಾನೇನು ಅಂತ ಹೆದರ್ಬಿಟ್ಟಿದ್ದೆ. ಮೊಮ್ಮಗ ನೋಡ್ಬೇಕು ಅಂತ ಒಂದೇ ಹಠ ಹಿಡಿದು ಕರ್ಕೊಂಡ್ ಬಂದೆ. ಬನ್ನಿ, ಹಿಂದ್ಗಡೆ ಹೋಗೋಣ. ಅಳಿ ಅಂದ್ರೆ ಮುಂಬಾಗ್ಲಿರುವಾಗ ಹಿಂದ್ಗಡೆ ಯಾಕೆ ಹೋಗ್ಬೇಕು? ಈಗ್ರಿ ಯಾರು ಬರ್ಲಿಲ್ಲ ಅಂತ ಅಮ್ಮ ಚಳಪಡಿಸ್ತಾ ಇದ್ರು, ಅದಕ್ಕೆ ಅಮ್ಮನ್ಗೆ ಒಂದ್ ಸರ್ಪ್ರೈಸ್ ಕೊಡೋಣ ಅಂತ. ಬನ್ನಿ, ಬೇಕ್ ಬನ್ನಿ ಬನ್ನಿ ಬನ್ನಿ. ಅಂಬಿಕಾ, ಅಂಬಿಕಾ, ನಾನು ಬಾಗಿಲ್ ತೆಗೆ, ಧೈರ್ಯ ಬಾಗಿಲ್ ತೆಗೆ.
ಅಳಿಯಂದ್ರೆ ಬಾರ್ಲಕ್ಕೆ ಹಾಕ್ತಿದ್ದೀರಾ? ಅದು ಅಪ್ಪ ಅಮ್ಮ ಮೊಮ್ಮಗು ಎಲ್ಲರೂ ಸಂತೋಷವಾಗಿರ್ಬೇಕಾದ್ರೆ ಯಾರು ಕಣ್ಣಾಕ್ಬಾರ್ದು ಅಂತ. ಅದಕ್ಕೆ ಪಾಪ ಚೆನ್ನಾಗಿದೆ ಅಲ್ಲಪ್ಪ. ತುಂಬಾ ಚೆನ್ನಾಗಿದೆ. ಏನೋ ಮಗು ಬೇಕು. ಅಪ್ಪ ಅಮ್ಮ ಕ್ಯಾಮರಾ ತಂದಿದ್ದಾರೆ, ಫೋಟೋ ತೆಗಿಬೇಕು. ಫೋಟೋ ಗಿಟೋ ಏನು ಬೇಕಾಗಿಲ್ಲ. ಆ ಮಾತು ಹೇಳಿದ್ರೆ ಮತ್ತೆ ಜಗಳ ಆಡ್ಕೊಂಡು ಹೋಗ್ತಾರೆ. ಚಂದ್ರು ಇದೇ ತರ ಆದ್ರೆ ನಾನು ಹುಚ್ಚಿಡಿತೆ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಮಗುರು ಕರ್ಕೊಂಡು ಬಾರೋ. ಈಗ ತಾನೇ ನಿಮ್ಮ ನೆನೆಸ್ತಾ ಇದ್ದೆ. ಬನ್ನಿ ಕೂತ್ಕೊಳ್ಳಿ. ನಾವಿಲ್ಲಿ ಕೂತ್ಕೊಳ್ಳಕ್ ಬಂದಿಲ್ಲ. ನಮ್ಮಂತವ್ರು ಕೂತ್ಕೊಳ್ಳೋ ಜಾಗನೂ ಇದಲ್ಲ. ನಮ್ಮಲ್ಲಿರೋ ಮನಸ್ತಾಪನ ಆ ಮಗು ಮೇಲೆ ಯಾಕೆ ತೀರಿಸ್ಕೋಬೇಕು ಅಂತ ಮಗುನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿದ್ಮೇಲೆ ಹೊರಟೋಗ್ತೀವಿ. ನಮಸ್ಕಾರ. ಒಂದ್ ಐದು ನಿಮಿಷ ಕೂತ್ಕೊಳ್ಳಿ, ಮಗುನ ಇಲ್ಲಿಗೆ ಕರ್ಕೊಂಡು ಬಂದ್ಬಿಡ್ತೀನಿ. ಬೇಡ ಬೇಡ, ಮಗುನ ತಾಯಿ ಮಡ್ಲಲ್ಲಿ ನೋಡೋದೇ ನಮ್ಮ ಪದ್ಧತಿ, ಅಲ್ಲೇ ನೋಡ್ತೀನಿ. ಅಯ್ಯೋ, ಓಹೋ, ನೀವು ಇಲ್ಲೇ ಇದ್ದೀರಾ? ನಾನು ದಿವಾಕರ ಅಂತ, ಇವಳು ನನ್ನ ಮಗಳು ಉಷಾ. ಆ ಮೀನಾಕ್ಷಮ್ಮನ ಎರಡನೇ ಮಗ ಇದಾನಲ್ಲ ದಿನೇಶ, ಆ ಮುಟ್ಟಾಳ ಅವನ ಹೆಂಡತಿ. ಈ ಮನೆಯಲ್ಲಿ ಮೊದಲನೇ ಗಂಡು ಮಗು ಆಗಿದೆಯಲ್ಲ, ಅದನ್ನ ನೋಡೋಣ ಅಂತ ಬಂದ್ವಿ. ಗಂಡು ಮಗು? ಮಗ ಅಲ್ಲ, ಮಗಳು. ಮಗಳ? ಏನಮ್ಮ ಉಷಾ, ಗಂಡು ಮಗು ಅಂತ ತಾನೆ ನಿನ್ ಗಂಡ ದಿನೇಶ ಹೇಳಿದ್ದು? ಹೌದು, ಬಾಲಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ ಅಂತಾನು ಹೇಳಿದ್ರು. ಹೌದು, ಬಾಲಕೃಷ್ಣನೇ. ಅದು ಈ ಮನೆಯಲ್ಲಿ ಗಂಡ್ ಮಕ್ಳು ಇಲ್ಲ ಅಲ್ವಾ, ಅದಕ್ಕೆ ಹೆಣ್ಮಕ್ಳನ್ನ ಗಂಡ್ ಮಕ್ಳ ಹೆಸರಿನಲ್ಲಿ ಕೃಷ್ಣ ಕೃಷ್ಣ ಅಂತ ಪ್ರೀತಿಯಿಂದ ಕರಿತೀವಿ. ಅಯ್ಯಯ್ಯೋ, ಮಗು ಸೂಸು ಮಾಡ್ಕೊಂಡ್ ಬಿಡ್ತು. ಅಯ್ಯಯ್ಯೋ, ಮಗು ಸುಸ್ಸು ಮಾಡ್ಕೊಂಡ್ಬಿಟ್ಟಕ್ಕಮ್ಮ. ಅಯ್ಯೋ ಅಂತೀಯ, ನೀನೇ ಬಟ್ಟೆ ಬದಲಾಯಿಸಿದ್ರೆ ಆಯ್ತು. ಅಯ್ಯೋ, ಬಟ್ಟೆ ಬದಲ ತೆಗಿಬೇಡಿ, ಕೊಡಿ 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 ಕೊಡಿ. ಯಾಕೆ? ನನ್ನ ಮಗಳು ಇದೆಲ್ಲ ಅಡಿಸೋಲ್ಲ, ಅವ್ನ ಬಟ್ಟೆ ನಾನೇ ಚೇಂಜ್ ಮಾಡ್ಬೇಕು, ಬಿಡಿ. ಅಯ್ಯೋ, ಅದೆಲ್ಲ ಹೆಂಗಸ್ರ ಕೆಲ್ಸ, ನೀವ್ ಯಾಕೆ ತೊಂದ್ರೆ ತಗೊಳ್ತೀರಾ? ಸುಮ್ನೆ ವಾದ ಮಾಡ್ಬೇಡಿ, ಇದು ನನ್ ಮಗು, ಈ ಕೆಲಸ ಮಾಡೋದಕ್ಕೆ ನಾನು ಯಾರಿಗೂ ಬಿಡಲ್ಲ. ಏನಾಯ್ತು, ಮಗು ಯಾಕೆ ಅಳ್ತಾ ಇದೆ? ಮಗು ಉಚ್ಚ ಉಳ್ಕೊಂಡಿದೆ, ಬಟ್ಟೆ ಬದಲಾಯಿಸೋಕ್ ಬಿಡ್ತಿಲ್ಲ. ಹಾಗೇನು, ನಮ್ ಶಿವಗೆ ಮಗು ಅಂದ್ರೆ ತುಂಬಾ ಇಷ್ಟ. ನಾನೇ ಬಟ್ಟೆ ಬದಲಾಯಿಸ್ತೀನಿ, ಕೊಡು ಮಗುನ. ಬೇಡಮ್ಮ. ಕೊಡೋ? ಬೇಡಮ್ಮ. ನಾನೇ ಬಟ್ಟೆ ಬದಲಾಯಿಸ್ತೀನಿ. ನಾನೇ ಬದಲಾಯಿಸ್ತೀನಿ. ಕೊಡೋ ಅಂದ್ರೆ? ಬೇಡಮ್ಮ. ಬೇಡ. ಕೊಡೋ? ಬೇಡಮ್ಮ. ಕೊಡೋ. ಅಯ್ಯೋ ಬೇಡಮ್ಮ. ಅದ್ಯಾಕೋ, ಅದ್ಯಾಕ್ ಹೇಗ್ ಆಡ್ತಿದ್ಯೋ? ಹುಚ್ಚಿಗೆ ಚೆಡ್ತಿದ್ಯೇನೋ? ಇನ್ನು ಇಲ್ಲ, ಹೀಗೆ ಆದ್ರೆ ಬೇಗ ಹಿಡಿತೆ. ಮಗು ತಗೊಂಡು ಹೋಗ್ತಾ ಇದ್ದಾನೆ. ಶಿವ, ಏನಿಲ್ಲ, ಚಂದ್ರಪ್ಪ. ಮುತ್ತಪ್ಪ, ಚಿನ್ನಪ್ಪ, ಶಿವಮೇಶ್ವರ ಕಣ್ಣಪ್ಪ, ಟು ಟು ಟು. ಆಹಾ.